ಪರಾಜಯ ಮಾಡಲಿ, ತಪ್ಪೇನಿಲ್ಲ, ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಡಿಸಲಿ, ಕೊಟ್ಟು ಏನು ನಮ್ಮ ರೆವಿನ್ಯೂ ಮತ್ತು ಅಗ್ರಿಕಲ್ಚರ್ ಮಿನಿಸ್ಟ್ರಿ ಇಬ್ಬರೂ ಸೇರಿ ಕೊಡ್ತಾರೆ, ಆ ಪ್ರಕಾರ ದುಡ್ಡು ಕೊಡಿಸಲಿ. ಕೇಂದ್ರ ಸರ್ಕಾರ ತುಂಬ ಲಿಬರಲ್ ಆಗಿತ್ತು, ಇವತ್ತು 200 ಹೆಚ್ಚು ತಾಲೂಕುಗಳನ್ನ ಬರ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಒಂದು ಅವ್ರದೇ ಆದಂಥ ಒಂದು ನಾಮ್ಸ್ ಇದೆ, ಆ ನಾಮ್ಸ್ ಪ್ರಕಾರನೇ ಅವ್ರು ಮಾಡಿದ್ದಾರೆ. ಅದಕ್ಕೆ ಅವ್ರ ಹಣನ ಬಿಡುಗಡೆ. ಸರ್, ಮಹಾರಾಷ್ಟ್ರದಲ್ಲಿ KSRTC ಬಸ್ ಹೋಗಿದ್ದಾರೆ ಸರ್, ಅದೇ ರೀತಿ MES ಅವರು ಕರಾಳ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಸಭೆ ನಡೆಸಿದ್ದಾರೆ. ಅದು ಬಹಳ ತಪ್ಪು, ಖಂಡಿತ ನಾವು ಕಾಪಾಡಬೇಕು. ನಮ್ಮ ರಾಜ್ಯದ ಒಳಗಡೆ ರಕ್ಷಣೆ ಇದು ತಪ್ಪು. ನಮ್ಮ ಸರ್ಕಾರ ಅದಕ್ಕೇನು ಬೇಕು ಸೂಕ್ತ ಕ್ರಮ. ನಮ್ಮ ಜನರನ್ನ ಕರ್ನಾಟಕದಲ್ಲಿರುವಂಥ ಜನರು ಅಲ್ಲಿರುವಂಥ ಕನ್ನಡಿಗರನ್ನೆಲ್ಲ ನಾವು ರಕ್ಷಣೆ ಮಾಡಿದ್ವಿ. ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ. ಮುಖ್ಯಮಂತ್ರಿಗಳು ಕೂಡ ಎಲ್ಲರಿಗೂ ಕರೆದು ನನ್ನ ಪೊಲೀಸ್ ಆಫೀಸರ್ಸು, ಹೋಮ್ ಮಿನಿಸ್ಟರ್ ಆಫೀಸರ್ಸು ನಿನ್ನೆ ಸಾಯಂಕಾಲ ಎಚ್ಚರಿಕೆ ಆಗಿರಬೇಕು ಅಂತ ತಿಳಿಸ್ತಾರೆ. ಅದಕ್ಕೆಪ್ಪ ಇವರು ಹೋಗಿ ನೋಡಿ, ಇವರು ಸೆಂಟ್ರಲ್ ಗೌರ್ಮೆಂಟ್ಗೆ ರಿಪೋರ್ಟ್ ಇವ್ರು ನಿಮ್ಗೆ ಪಾರ್ಟಿಯವರೇ ಕೊಟ್ಬಿಟ್ಟು ದುಡ್ಡು ಕೊಡಿಸ್ಲಿ ಅಂತ ನಾವು ಮನವಿ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.